ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ವೆನಿಲಾ ಐಸ್ ಕ್ರೀಮ್. ತುಂಬ ಸುಲಭವಾಗಿ ಮನೆಯಲ್ಲಿರೋ ಪದಾರ್ಥದಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಹಾಲು ಸಕ್ಕರೆ ಇದ್ದರೆ ಸಾಕು ಫ್ರೆಂಡ್ಸ್, ಟೇಸ್ಟಿ ಟೇಸ್ಟಿಯಾಗಿ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಇಲ್ಲ ಹಸ್ಬೆಂಡ್ ಬರ್ತಡೇ ಇದ್ದಾಗ, ನೀವು ವೆಡ್ಡಿಂಗ್ ಡೇ ಇದ್ದಾಗ, ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡಿದಾಗ ಈ ರೀತಿ ಸರ್ವ್ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಇಷ್ಟು ಸುಲಭವಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಏನೇನು ಪದಾರ್ಥ ಬೇಕು ಅಂತ ತೋರಿಸ್ತೀನಿ. ಹಾಲು, ಫುಲ್ ಕ್ರೀಮ್ ಮಿಲ್ಕ್, ಕಾರ್ನ್ ಫ್ಲೋರ್ 2 ಸ್ಪೂನ್, ಸಕ್ಕರೆ, ವೆನಿಲ್ ಎಸೆನ್ಸ್, ಚಾಕೋಸ್ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸ್ಟೌವ್ ಹಚ್ಚಿ ದಪ್ಪದಾಗಿರೋದು ಒಂದು ಕಡಾಯಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಸ್ಟೀಲ್ದಿದ್ದರೆ ಸ್ಟೀಲಲ್ಲಿ ಸಹ ಮಾಡ್ಬೋದು. ಒಂದು ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಒಳಗಡೆ ಹಾಲೆಲ್ಲ ಸೇರಿಸಾಗಿದೆ. ಇವಾಗ ಒಂದು ಕುದಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ 2 ಸ್ಪೂನ್ ಅಷ್ಟು ಒಂದು ಬೌಲ್ಗೆ ಹಾಲು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಲು ಕಾಯೋಷ್ಟರಲ್ಲಿ ಇಲ್ಲಿ ಕಾರ್ನ್ ಫ್ಲೋರು ಉಂಡೆ ಇಲ್ದಿರೋ ಥರ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 2 ಸ್ಪೂನ್ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಉಂಡೆ ಇಲ್ದಿರ ಮಿಕ್ಸ್ ಮಾಡೋಣ. ನೋಡಿ ಮಿಕ್ಸ್ ಆಗಿದೆ, ಈ ರೀತಿ ಇದ್ದರೆ ಸಾಕು ಫ್ರೆಂಡ್ಸ್. ಇವಾಗ ಹಾಲು ಸಹ ಚೆನ್ನಾಗಿ ಕಾದಿರುತ್ತೆ, ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ ಮಿಕ್ಸ್ ಆಗಿದೆ, ಇವಾಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಸಕ್ಕರೆ ಬೇಗ ಮೆಲ್ಟ್ ಆಗುತ್ತೆ, ಹಾಲು ಬಿಸಿ ಇರುತ್ತಲ್ವಾ. ನೋಡಿ ಆಗಿದೆ, ಸಕ್ಕರೆ ಎಲ್ಲೂ ಇಲ್ಲ. ಒಂದೆರಡು ಸೆಕೆಂಡ್ ಆದರೆ ಸಾಕು ಫ್ರೆಂಡ್ಸ್. ಇವಾಗ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಗಂಟು ಕಟ್ಕೊಳುತ್ತೆ. ಒಂದು 5 ನಿಮಿಷ ಆದರೂ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು. ಇಲ್ಲಿ ನೋಡಿ ಗಟ್ಟಿ ಆಗ್ತಾ ಐತೆ ಹಾಲು, ಕ್ರೀಮಿಯಾಗಿ ತಿರುಗಿಸ್ತಾನೇ ಇರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ರೀತಿ ಕ್ರೀಮಿಯಾಗಿ ಬಂದಿದೆ, ಈ ರೀತಿ ಇದ್ದರೆ ಸಾಕು ಫ್ರೆಂಡ್ಸ್. ಇವಾಗ ಸ್ಟೌವ್ ಆಫ್ ಮಾಡಿ ಇದು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ. ಇಲ್ಲಿ ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಫ್ರೆಂಡ್ಸ್. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದನ್ನೆಲ್ಲ ಸೇರಿಸ್ಕೊಳೋಣ, ಆ ಮಿಶ್ರಮನೆಲ್ಲ. ನೋಡಿ ಸೇರಿಸಾಗಿದೆ. ಇವಾಗ 1 ಸ್ಪೂನ್ ಅಷ್ಟು ವೆನಿಲ್ ಎಸೆನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ರೀಮಿಯಾಗಿರಬೇಕು. ಒಂದು 5 ನಿಮಿಷ ಮಿಕ್ಸಿ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ರೀತಿ ಕ್ರೀಮಿಯಾಗಿದೆ. ನಿಮ್ಮ ಮನೆಯಲ್ಲಿ ಗ್ಲಾಸ್ ಬೌಲ್ ಇದ್ದರು, ಇಲ್ಲಾಂದರೆ ನನ್ನ ಮನೆಯಲ್ಲಿ ಒಂದು ಬಾಕ್ಸ್ ಇತ್ತು, ಅದರಲ್ಲೇ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಹಾಕಿಬಿಟ್ಟು 3 ಸತಿ ಟ್ಯಾಪ್ ಮಾಡಿ, ಈ ಥರ ಮುಚ್ಚಳ ಮುಚ್ಚಿ ಒಂದು 3 ಅವರು ಫ್ರಿಜ್ಜಲ್ಲಿಟ್ಟರೆ ಸಾಕು ಫ್ರೆಂಡ್ಸ್, ಐಸ್ ಕ್ರೀಮ್ ರೆಡಿಯಾಗುತ್ತೆ. ನೋಡಿ ಯಾವ ರೀತಿ ತುಂಬ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ಐಸ್ ಕ್ರೀಮ್ ರೆಡಿಯಾಗಿದೆ. ಇವಾಗ ಬೌಲ್ಗೆ ಸರ್ವ್ ಮಾಡೋಣ ಫ್ರೆಂಡ್ಸ್. ತಿಳ್ಕೊಳೋವರೆಗೂ ಅಷ್ಟೇ ಕಷ್ಟ ಅನಿಸುತ್ತೆ, ತಿಳಿದಾದ್ಮೇಲೆ ಯಾವ ಕೆಲಸ ಆದರೂ ತುಂಬ ಸುಲಭವಾಗಿ ಮಾಡ್ಕೊಬೋದು. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.